ಸರ ಈಗ ವಿಶೇಷ ಬಿಜೆಪಿ ಬಗ್ಗೆ ನಾ ಮಾತಾಡ್ಬೋದು. ಯಾಕಂದ್ರೆ ಯಾಳೆಗೆ ಟಿಕೆಟ್ ಡಿಕ್ಲೇರ್ ಆಗ್ತೈತಿ, ಕ್ಯಾಂಡಿಡೇಟ್ ಒಬ್ಬ ಆಗ್ತಾನೆ. ಆಟೋಮೆಟಿಕ್ ಉಳ್ಕಿದವರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅವ್ರು ಕೈ ಜೋಡಿಸ್ಬೇಕಾಗ್ತದೆ. ಶುಕ್ರ ನಾಗೇಶ್ ಮನ್ನೋಕರ್ ಅವ್ರ ಟಿಕೆಟ್ ಆದ್ರೆ ನಾ ಅವ್ರ ಜೊತೆ ಕೈ ಜೋಡಿಸ್ಬೇಕು, ಮತ್ತೆ ಧನಂಜಯ ಜಾಧವ್ ಇರ್ಬೋದು, ವಿನಯ್ ಕದಮ್ ಇರ್ಬೋದು, ಮತ್ತೆ ಯಾರು ಆಕಾಂಕ್ಷಿಗಳು ಜೋಡಿಸ್ಬೇಕು, ನನಗಾದ್ರೆ ಅವ್ರ ಕೈ ಜೋಡಿಸ್ಬೇಕಾಗ್ತದೆ. ಈಗ ಸದ್ಯಕ್ಕೆ ಆಕಾಂಕ್ಷರಿಗೆ ಎಲ್ಲರೂ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರಿಗೂ ಕೆಟ್ಟು ಅಂತ ಹೇಳಕ್ ಸಾಧ್ಯಿಲ್ಲ, ಸರಿ ಅಂತ ಹೇಳಕ್ ಸಾಧ್ಯಿಲ್ಲ. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ನಾನು ಇರ್ಬೋದು, ಯಾರು ನಾವು ಯಾವ ವೇದಿಕೆ ಮೇಲೆ ನಾವು ಅಪೀಲ್ ಮಾಡೋದು ಜನರಿಗೆ, ಭಾರತೀಯ ಜನತಾ ಪಾರ್ಟಿ ಕೆಲಸ ರೀ, ನಾವು ಕೆಲಸ ಮಾಡ್ತೀವಿ, ಮತ್ತು ಮೊದಲು ಮಾಡೀವಿ ಮುಂದೆ ಮಾಡ್ತೀವಿ ಅಂತ ಒಂದು ಜನರಿಗೆ ಕಾರ್ಯಕರ್ತರು ಸಮಾವೇಶ ಮಾಡ್ತಿದ್ದಾರೆ ಸರ್. ಅಂದ್ರೆ ನಾನು ಬಿಜೆಪಿ ಅಭ್ಯರ್ಥಿನೇ ಗೆಲ್ಲಬೇಕು, ಐದು ಮಂದಿ ಏನು ಆಕಾಂಕ್ಷಿಗಳಿದ್ದಾರೆ, ಐದು ಅಭ್ಯರ್ಥಿಗಳಿಂದ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಒಂದೇ ವೇದಿಕೆಗೆ ಕರ್ತೀನಿ ಅಂತ ಅಂದಿದ್ರು. ಕರೆದಿಲ್ಲ ಈಗ ಬಂದಿನ ಅಂತ ಸುದ್ದಿ ಪ್ರಕಾರ, ಮತ್ತೆ ಇದು ವೈಯಕ್ತಿಕ ಕಾರ್ಯಕ್ರಮ ಅಂತ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ನಾಗೇಶ್ ಮುನ್ನೋಳ್ಕರ್ ಪರ ಇದ್ರಿಲ್ಲ, ಅದು ನಾ ಏನು ಹತ್ರ ಅವರ ಅಭಿಮಾನಿ ಸಂಘ ಅಂತ ಮಾಡಿದಾಗ ನಾ ನಾಗೇಶ್ ಮುನ್ನೋಳ್ಕರ್ ಅಂತ ಹೇಳಕ್ ಸರ್ ಅವ್ರ ಬಾಯ್ ಅಂತ ಅದು ಬಂದಿಲ್ಲ. ಮತ್ತೆ ಆ ತರ ನಾ ಯಾಕೆ ಮಾತಾಡ್ಬೇಕಾದ್ರೆ, ನಮ್ಗೆ ಅವರು ನಮ್ಮ ಬಿಜೆಪಿ ಲೀಡರ, ನನಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಒಂದ್ವೇಳೆ ಸಂಜೆವರೆಗೂ ವೇದಿಕೆ ಮೇಲೆ ಬಿಜೆಪಿ ಬ್ಯಾನರ್ ಕಟ್ಟಿರ ಅಂದ್ರೆ ಹೋಗ್ತೀರಿ? ಬಿಜೆಪಿ ಬ್ಯಾನರ್ ಇದ್ರೆ ಎಲ್ಲಿ ಮಸಲ್ಲ, ಇದು ಹೋಗ್ತೀವಿ ವೇದಿಕೆ ಮೇಲೆ ಹೋಗಕ್ಕೆ. ಬಿಜೆಪಿ ಕಮಲ, ನಾವು ಬಹುಶಃ ನೀವು ಮಂದಿನ ಕಾರ್ಯಕ್ರಮ ನಾನು ನೋಡಿರ್ಬೋದು, ಕಮಲ ಬಿಜೆಪಿ ಹಿಂದುತ್ವ ನರೇಂದ್ರಬೋದು, ಇದು ನಾಲ್ಕು ನಂದು ಉಸಿರು, ನಂದು ಜೀವನ, ನಾ ಕೊನೆವರೆಗೆ ನಾವು ಕಮಲ ಬಿಜೆಪಿ ಗೆಲ್ಸೋದು ಅಂತಲೇ ಕೆಲಸ ಮಾಡವ. ಜಿಲ್ಲಾಧ್ಯಕ್ಷರಾಗಿ ನಿರ್ಣಯ ತಗೋತಾ ಇದ್ರೆ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನಿರ್ಣಯ ತಗೋತಾ ಇಲ್ಲ ಅಲ್ಲ, ನಾನು ಜಿಲ್ಲಾಧ್ಯಕ್ಷ ಆಮೇಲೆ ಮತ್ತೆ ಕಾರ್ಯಕರ್ತ ಬಿಜೆಪಿ. ನಾ ಬಿಜೆಪಿ ಬಗ್ಗೆ ಇರುವಂತ ನನ್ನ ಭಾವನೆ ಬಿಜೆಪಿ ಗೆಲ್ಬೇಕಂತ ನನ್ನ ಭಾವನೆ. ಉಳಿದ ಆಕಾಂಕ್ಷೆಗಳು ಯಾರು ಹೋಗಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ? ಚುನಾವಣೆ ಬಂದಾಗ ಇದು ಸ್ವಾಭಾವಿಕ ಅಲ್ವ, ಯಾರ್ಯಾರು ಆಕಾಂಕ್ಷಿಗಳು ಇರ್ತಾರೆ ಅವರು ಜನರ ಮಟ್ಟ ತಲುಪಲಿಕ್ಕೆ ಏನೇನು ಮಾಡಬೇಕಂತ ಮಾಡುವಂಥ ಸ್ವಾಭಾವಿಕ ಅವ್ರ ಸ್ವಭಾವ, ಎಲ್ಲರೂ ಮಾಡೋದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಂತ ಈಗ ಜೋರು ನಡೀತಾ ಇದೆ, ಆದರೆ ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಗೆಲ್ಲಿಸ್ಬೇಕಂತ. ಅಲ್ಲ, ಗಿಫ್ಟ್ ಪಾಲಿಟಿಕ್ಸ್ ಒಂದು ಇದು ಸರಿ ಅಲ್ಲ, ಯಾಕೆ ಈ ಬೆಳವಣಿಗೆ ಸರಿ ಅಲ್ಲ. ಕರ್ನಾಟಕ ನಾಳೆಗೆ ಇದು ಒಂದು ಹೆಸರು ಕೆಡಿಸುವಂಥ ಪದ್ಧತಿ, ಇದು ಸರಿ ಅಲ್ಲ. ಅದು ಎಲ್ಲರೂ ಮಾಡಬೇಕು, ಯಾವ ಪಕ್ಷದವ್ರು, ಕಾಂಗ್ರೆಸ್ದವ್ರ, ಬಿ ಜೆ ಪಿ ಅವರು ಅಂತ ಅಲ್ಲ, ಯಾರು ಅಭ್ಯರ್ಥಿ ಇದಾರಲ್ಲ, ಜನರ ಕಡೆ ಹೋಗಿ ನಾವು ಮಾಡುವಂಥ ಕೆಲಸ ನಾವು ಸೇವೆ ಮಾಡ್ತೀವಿ, ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಓದಿ ಕೇಳೋದು ಬೇಕು. ಆದರೆ ಈಗೇನು ನಾವು ಇದು ಗಿಫ್ಟ್ ಕೊಡ್ತೇವೆ ಅದು ಗಿಫ್ಟ್ ಕೊಡ್ತೇವೆ ಅಂತ ಹೇಳೋದ ಎಲ್ಲರೂ ತಪ್ತಾ ಇದಾರಂತ ನನ್ನ ಭಾವ. ಯಾಕೆ ಸಿಕ್ಕಿ ಅಂದರೆ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ರು, ಸೋಲದು ಭಯನೂ ಇದೆ, ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತಿದ್ರೆ ಗಿಫ್ಟ್ ಕೊಡೋದು ಏನು ಅವಶ್ಯಕತೆ ಇದೆ. ಆದ್ರೆ ಅವ್ರಿಗೆ ಯಾಕೆ ಸೋಲದ ಭಯ, ಜೊತೆಗೆ ಅವ್ರ ಅಭಿವೃದ್ಧಿ ಮಾಡಿದ ಏನು ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದ, ಭಾಷಣದಲ್ಲಿ ಹೇಳೋದ, ಅದು ನೋಡ್ರೆ ಅವ್ರು ಬಹುಶಃ ಸುಳ್ಳು ಮಾತಾಡ್ಕೊಂಡು ಬಂದಾರಂತ ಅವರು ಈಗ ನಡವಳಿಕೆ ತೋರಿಸ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡದು ಪೆಂಡಾಲ ಹೊಡೆದು ಓಪನ್ ಆಗಿ ಜನರಿಗೆ ಕರೆಸಿ ಭಯ ಅನ್ನೋಕ್ಕಿಂತ ಹೇಳ್ತಾರ ಎಲ್ಲ ಬಿಟ್ಟು ನಿಂತರೆ ಭಯ ಇರೋದಿಲ್ಲ. ಈಗ ಅವರು ಅಭಿವೃದ್ಧಿ ಮಾಡಿದ್ರೆ ಮನೆ ಮಗಳ ಅಂತ ಹೇಳ್ತಾರೆ, ಇಂಥ ಗಿಫ್ಟ್ ಕೊಟ್ಟು ಆಮಿಷ ಕೊಟ್ಟು ಇಲ್ಲ ಮನೆ ಮಗಳ ಇದೆಲ್ಲ ಭಾಷಣದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಆನೆ ತಗೊಳೋದಂದ್ರೆ ಆನೆ ಯಾರು ತಗೋತೀವಿ ನಾವು, ವಿಶ್ವಾಸ ಇದ್ದಾಗ ಆನೆ ತಗೋತೀವಿ. ಇದ್ರ ಅರ್ಥ ಜನರ ಮೇಲೆ ವಿಶ್ವಾಸ ಇಲ್ಲ, ಮತ್ತೆ ಆ ಜನ ಓಟ್ ಹಾಕ್ಬೇಕಂತ. ಈ ತುಮಕೂರಿ ನಾನು ಒಬ್ಬ ಅಭ್ಯರ್ಥಿ ಇದ್ದೇನೆ, ನಿಮ್ಮ ಕಡೆ ಬರ್ತೇನೆ, ಓ ಆನೆ ಕೊಡ್ರಿ ನಾನು ನಿಮ್ಗೆ ಇದು ಕೊಡ್ತೇನೆ. ಆನೆ ಯಾಕೆ ಅವ್ರ ಜನರ ಮೇಲೆ ನಾವು ವಿಶ್ವಾಸ ಇಡಬೇಕು, ಹಳೆ ಜನ ನಮ್ಮ ಮೇಲೆ ವಿಶ್ವಾಸ ಇಡ್ಬೋದು. ಇದು ಜನರದ್ದು ಕೂಡ ಅಪಮಾನ ಇದೆ, ಜನರಿದ್ರ ಬಗ್ಗೆ ಒಳ್ಳೆ ತೀರ್ಮಾನ ಮಾಡ್ತಾನೆ ಅಂತ ನನಗೆ ವಿಶ್ವಾಸ ಇದೆ. ಸಮಾವೇಶ ಮಾಡ್ತಿದ್ದೀವಿ ಇಂದು ಸಮಾವೇಶದ ನಿನ್ನೆ ಬಹುಶಃ ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ, ರಮೇಶ್ ಜಾರಕಿಹೊಳಿ ಅವರ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೋಕಾಕ್ ಶಾಸಕರು ನಮ್ಮ ನಾಯಕರು, ಅವ್ರ ಬಗ್ಗೆ ನನ್ನ ಗೌರವ ಇದೆ. ಆದರೆ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾ ಟಿವಿದಲ್ಲಿ ಮತ್ತು ನಿಮ್ಮ ಮೀಡಿಯಾದಲ್ಲಿ ನೋಡಿದ್ದ, ಇದು ನಂದು ಪರ್ಸನಲ್ ಕಾರ್ಯಕ್ರಮ ಬಿ ಜೆ ಪಿಗೆ ಸಂಬಂಧ ಇಲ್ಲ. ಅದಕ್ಕೆ ಆ ಸಮಾವೇಶಕ್ಕೆ ನನ್ನ ನಾ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷನಾಗಿ ಅವರೇ ಹೇಳಿದ ಮೇಲೆ ನಾ ಏನು ಹೇಳೋದು ಅವಶ್ಯಕತೆ ಇಲ್ಲ, ಬಿ ಜೆ ಪಿಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಲ್ಲ, ನೀವು ಭಾಗಿಯಾಗ್ತೀರಿ? ಇಲ್ಲ, ನಾ ಜಿಲ್ಲಾ ಅಧ್ಯಕ್ಷನಾಗಿ ನಾ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ, ಅದು ಬಿ ಜೆ ಪಿ ಕಾರ್ಯಕ್ರಮ ಇಲ್ಲದಾಗ ನಾ ಹೋಗೋದು ಸರಿ ಅಲ್ಲ. ಅಲ್ಲ, ನಿಮಗೆ ಆಹ್ವಾನ ಇದೆಯಾ ಸರ್ ಬಗ್ಗೆ? ಆಹ್ವಾನದ ಪ್ರಶ್ನೆ ಇಲ್ಲ, ಬಿಜೆಪಿ ಕಾರ್ಯಕ್ರಮ ಇಲ್ಲಾದ್ಮೇಲೆ ನಾವು ಹೋಗುದು. ಯಾಕಂದ್ರೆ ಎಲ್ಲ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಆಕಾಂಕ್ಷೆಗಳನ್ನು ಸೇರಿಸಿ ಸಮಾವೇಶ ಮಾಡ್ತಿದ್ದಾರೆ ಅಂತ ಕಾರ್ಯಕರ್ತರೇ ಮಾತಾಡ್ತಿದ್ದಾರೆ. ನಿಮಗೆ ಏನಾದ್ರೂ ಆಹ್ವಾನ ಬಂದಿದೆ? ಈಗ ನನಗೆ ಬಂದಿದ್ದ ಸುದ್ದಿ, ಅಲ್ಲಿ ಹಚ್ಚಿನಂತ ಬ್ಯಾನರ್ ರಮೇಶ್ ಜಾರಕಿಹೊಳಿ ಅಭಿಮಾನಿ ಸಂಘ ಅಂತ ಮಾಡಿದ್ದಾರೆ, ಮತ್ತೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದರು. ಇದು
ನಂದು ಪರ್ಸನಲ್ ಕಾರ್ಯಕ್ರಮ ಪರ್ಸ್ನಲಿ ಅವ್ರ ಜೊತೆ ನಂದು ಒಳ್ಳೆ ಸಂಬಂಧ ಇದಾವೆ ನಾ ಐ ರೆಸ್ಪೆಕ್ಟ್ ಇದ್ದೀನಿ ಅವನಿಗೆ ಅವ್ರ ಬಗ್ಗೆ ನನ್ನ ಗೌರವ ಇದೆ ಆದ್ರೆ ನಾ ಈ ಒಂದು ಸ್ಥಾನದಲ್ಲಿ ಇದ್ದ ನಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷನಾಗಿ ನಾ ಈಗ ಅವ್ರಿಗೆ ನಾ ನಿಮ್ಮ ಪರ್ಸ್ನಲಿ ನಿಮ್ಮ ಬಗ್ಗೆ ನನಗೆ ಒಳ್ಳೆ ಭಾವನೆ ಇತ್ತು ನಾ ಬರ್ತೇನೆ ಅಂತ ಹೇಳೋದು ಸರಿಯಲ್ಲ ನಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷನಾಗಿ ಬಿಜೆಪಿ ಕಾರ್ಯಕ್ರಮ ಮೇಲೆ ಸ್ಟೇಜ್ ಮೇಲೆ ನಾ ಹೋಗ್ಬೋದು ಬೇರೆ ಸ್ಟೇಜ್ ಮೇಲೆ ಹೋಗ್ಲಿ ನನಗೆ ಮನಸ್ಸು ಒಪ್ಪೋದಿಲ್ಲ ನಾ ಹೋಗುದು ಸರಿ ಈಗ ಗ್ರಾಮೀಣ ಕ್ಷೇತ್ರದಲ್ಲಿ ಅಂತ ಹೇಳೋದಿಲ್ಲ ಹೋಗ್ರಂತ ಹೇಳೋದು ಅವ್ರದ್ದು ವೈಯಕ್ತಿಕ ಪ್ರೀತಿ ಯಾರು ಮಾಡ್ತಿದ್ರು ಹೋಗೋರಿದ್ರು ಯಾರಿಗೆ ನಾನು ನಿಲ್ಸಕ್ಕೆ ಸಾಧ್ಯ ಹೋಗಂಗಿಲ್ಲ ಅಂದ್ರೆ ನೀವು ಹೋಗ್ರಿ ಅಂತ ಹೇಳಕ್ಕೂ ನನಗೆ ಅವಕಾಶ ಇಲ್ಲ ಬೆಳಗಾವಿ ಏನಾದರೂ ಸೂಚನೆ ಬಂದಿತ್ತ ಹಿರಿಯ ನಾಯಕರಿಂದ ಪಕ್ಷದ ಮೇಲೆ ಹೋಗಬೇಡ್ರಿ ಅಂತ ಆ ತರ ಯಾರ್ದು ಏನು ಸೂಚನೆ ಇಲ್ಲ ಆದ್ರೆ ನಾವೊಂದು ಸ್ಥಾನದಲ್ಲಿ ಇದನ್ನು ಆ ಸ್ಥಾನದ ಜವಾಬ್ದಾರಿ ನನಗೆ ಗೊತ್ತಿದೆ ನನ್ನ ಪಕ್ಷದ ಜವಾಬ್ದಾರಿ ನನಗೆ ಗೊತ್ತಿದೆ ನಾನು ಜಿಲ್ಲಾ ಅಧ್ಯಕ್ಷ ಅಂದಮೇಲೆ ನಾ ಈ ತರ ಚುನಾವಣೆ ಬಂದ ಸಂದರ್ಭದಲ್ಲಿ ಒಂದು ವೇದಿಕೆ ಮೇಲೆ ಹೋಗಿ ಬಿಜೆಪಿ ಬ್ಯಾನರ್ ಇಲ್ಲದೆ ನಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಸರಿಯಲ್ಲ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಿಜೆಪಿ ಬರ್ತಾರೆ ಅಂತ ಹೇಳಿ ಎಷ್ಟು ವಿಶ್ವಾಸ ಇದೆ ನೂರ್ಗು ನೂರು ಕಾರ್ಯಕರ್ತರು ಇದ್ದಾರೆ ಜನ ಇದ್ದಾರೆ ನರೇಂದ್ರ ಮೋದಿ ಅಂತ ಒಬ್ಬ ಒಳ್ಳೆ ಲೀಡರ್ ನಮ್ಮ ಬಿಜೆಪಿಗೆ ಇದ್ದಾರೆ ಅವ್ರ ಕಡೆ ನೋಡಿ ಜನ ಎಲ್ಲರೂ ಬಿಜೆಪಿಗೆ ವೋಟ್ ಹಾಕ್ತಾರೆ ಕ್ಯಾಂಡಿಡೇಟ್ ಆಗ್ಬೇಕಂತ ಇದೆಲ್ಲರೂ ನಾನು ಒಳ್ಳೆಯವ ನಾನು ಪೌಡರ್ ಲಿಪ್ಸ್ಟಿಕ್ ಹಚ್ಕೊಂಡು ನಿಂತಿದ್ದೇನೆ ನಾ ಭಾಳ ಒಳ್ಳೆಯವ ಅಲ್ಲ ಜನ ಪಕ್ಷ ತೀರ್ಮಾನ ಮಾಡ್ತಿದ್ವಿ ಆ ಥರ ಯಾರಿಗೆ ಕೊಡ್ಬೇಕಂತ ಗಿಫ್ಟ್ ಪಾಲಿಟಿಕ್ಸ್ ವರ್ಕೌಟ್ ಆಗಲ್ಲ ಗಿಫ್ಟ್ ಪಾಲಿಟಿಕ್ಸ್ ವರ್ಕೌಟ್ ಆಗೋದಿಲ್ಲ ಹಿಂದುತ್ವ ವಿಚಾರಧಾರೆ ಮತ್ತು ನರೇಂದ್ರ ಮೋದಿ ಅವರ ಕೆಲಸ ನೇತೃತ್ವ ಕಳೆದ ಬಾರಿ ಸಂಜಯ್ ಪಾಟೀಲ್ ಬ್ಯಾಡ್ ಅಂತೂ ಎಲ್ಲಿ ಹೇಳಿಲ್ಲ ಅವರ ಅದಕ್ಕೆ ಅದ್ರ ಬಗ್ಗೆ ಈಗ ನಾವೇನು ಮಾತಾಡೋದು ಸರಿಯಲ್ಲ ಅವ್ರ ಮನಸ್ಸಿನಾಗ ಏನಿದೆ ಅವರು ಹಿರಿಯ ನಾಯಕರ ಪರಿಪಕ್ವ ವಿಚಾರಧಾರೆ ಇದ್ದೀನಂತ ಒಬ್ಬ ವ್ಯಕ್ತಿ ಏನಾರೇ ಅವ್ರು ಬೇರೆ ಪಾಲಿಟಿಕ್ಸ್ ಇದ್ರೆ ಇಲ್ಲ ನಾ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದು ಸರಿಯಲ್ಲ ಅಂತ ಅವ್ರು ಮಾತಾಡಿಲ್ಲಲ್ಲ ಸಂಜಯ್ ಪಾಟೀಲ್ ಬೇಡ ಸಂಜಯ್ ಪಾಟೀಲ್ ಕುಡ್ಬೇಡ್ರಿ ಈ ತರ ಎಲ್ಲಿ ಮಾತಾಡಿಲ್ಲ ಮಾತಾಡ್ರಿ ಇಲ್ಲ ಅವ್ರಿಗೆ ಗೊತ್ತಿತ್ತು ನಾ ಪಕ್ಷದ ಬ್ಯಾನರ್ ಇಲ್ಲಾರು ಬರೋದಿಲ್ಲ ಅಂತ ನಾ ಬಿಜೆಪಿ ಬಗ್ಗೆ ಎಷ್ಟು ನನಗೆ ಇದಿದೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೇನು ಮಾತಾಡಿಲ್ಲ ಇಲ್ಲ ನಾ ಏನು ಮಾತಾಡಕ್ಕೆ ಅಂದ್ರೆ ಆಹ್ವಾನ ನೀಡಿದ್ರಲ್ಲ ಮೊನ್ನೆ ಮೊನ್ನೆ ಫೋನ್ ಮಾಡಿ ಬರ್ರಿ ಅಂತ ಕರೆದಿದ್ರಲ್ಲ ಹೌದು ಕರೆದಿದ್ರು ಆದ್ರೆ ಆಳಿಗೆ ನಾವು ಒಂದು ಮಾತು ಹೇಳಿ ನೀವು ಬಿಜೆಪಿ ಬ್ಯಾನರ್ ಹತ್ರ ಬರ್ತೇನೆ ಅಂತ ಈಗ ಬಿಜೆಪಿ ಬ್ಯಾನರ್ ಇಲ್ಲ ಅಂದ್ಮೇಲೆ ಅವ್ರು ಆಹ್ವಾನ ಮಾಡೋ ಪರಿಸ್ಥಿತಿ ಇಲ್ಲ ನಾವು